ಸರ್, ಎಲ್ಲಿಂದ ಬಂದಿದ್ದೀರಾ? ಮೇಡಮ್, ಮಂಡ್ಯದಿಂದ ಬಂದಿದ್ದೀವಿ. ಯಾವ ಕುರಿಗಳನ್ನ ತಂದಿದ್ದೀರಾ? ಮೇಕೆನ, ಟಗರುನ, ಯಾವ್ ತಂದಿದ್ದೀರಾ? ಟಗರು ತಂದಿದೀವಿ, ಬನ್ನೂರು ಮತ್ತೆ ನಾಟಿ ಎರಡು ತಂದಿದೀವಿ. ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ? ಬನ್ನೂರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಎಷ್ಟು ಬನ್ನೂರ್ ಎಲ್ಲ ಎಷ್ಟಿದಾವೆ? ವೇಟ್ ಎಷ್ಟಿದೆ? ರೇಟ್ ಎಷ್ಟು ಹೇಳ್ತಿದ್ದೀರಾ? ವೇಟ್ ನಾವು ತೂಕ ಮಾಡಿಲ್ಲ, ರೇಟ್ ಮಾತ್ರ 75 ಹೇಳ್ತಾ ಇದೀವಿ ಜೋಡಿ. ಇನ್ನೊಂದ್ ಜೊತೆ ಇದು 73 ಹೇಳ್ತಾ ಇದೀವಿ. ಇದು 22 ಹೇಳ್ತಾ ಇದೀವಿ. ಈ ಕುರಿನ ನಾಟಿದು 23 ಹೇಳ್ತಾ ಇದೀವಿ ಮೇಡಮ್ರ. ಜೋಡಿನಾ ಹೇಗೆ? ಸಿಂಗಲ್ ನಾಟಿ ಜೋಡಿ. ಬನ್ನೂರ್ ಜೋಡಿ. ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ? ಯಾವ್ದನ್ ಕೇಳ್ತಿದಾರೆ ಬಂಜನ? ಬಂಜನ ಇದು ಬನ್ನೂರ್ ಕೇಳೋರು ಕೇಳ್ತಾರೆ, ಇಷ್ಟ ಪಡ್ತಾರೆ. ಆ ಬನ್ನೂರು ಇಷ್ಟ ಪಡ್ದೆ ಹೋದ್ರೆ ನಾಟಿ ಕೇಳ್ತಾರೆ ಜಾಸ್ತಿ. ಈಗ ಬನ್ನೂರು 75,000 ಎಲ್ಲ ಇದೆ ಅಂತ ಹೇಳ್ತಾ ಇದ್ರಿ, ಎಷ್ಟುವರೆಗೂ ಇದೆ? ನಾವು 90,000 ಒಂದ್ ಜೊತೆ ಕೊಟ್ಟಿದಾರೆ ಆಗ್ಲೇ, ಆಲ್ರೆಡಿ ಒಂದ್ ಜೊತೆ 63 ಕೊಟ್ಟಿದೀವಿ. ನೀವು 75 ಒಂದ್ ಜೊತೆ ಇವೆ, 78 ಒಂದ್ ಜೊತೆ ಇದೆ. ನಾಟಿದು 22 ಹೇಳ್ತಾ ಇದೀವಿ. ಇವತ್ತೆಲ್ಲ 16-15 ಕೇಳ್ತಾವ್ರ ಅಷ್ಟೇ. ಯಾವತ್ತಿಂದ ವ್ಯಾಪಾರ ಶುರು ಮಾಡಿದ್ರಿ ನೀವು? ನಾವು ವ್ಯಾಪಾರ ಶುರು ಮಾಡಿ 8ನೇ ತಾರೀಕು. 8ನೇ ತಾರೀಕಿಂದ ಇದ್ದೀವಿ ಇಲ್ಲೇ ಬೆಂಗಳೂರಲ್ಲಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಅಲ್ಲೇ ಒಂದು 10 ವರ್ಷದಿಂದ ಬರ್ತಾ ಇದೀವಿ. ಹೆಂಗಿದೆ ಬಿಸ್ನೆಸ್? ಇಂಪ್ರೂವ್ ಆಗ್ತಿದ್ಯಾ ವರ್ಷದಿಂದ ವರ್ಷಕ್ಕೆ? ಡಲ್ ಆಗ್ತಿದ್ಯಾ ವರ್ಷದಿಂದ ವರ್ಷಕ್ಕೆ? ಈಗ 2 ವರ್ಷದಿಂದ ಡಲ್ ಆಗಿದೆ. ಇನ್ 3ನೇ ವರ್ಷದಲ್ಲಿ ರೇಟ್ ಜಾಸ್ತಿ ಇತ್ತು, ಅದರಿಂದ ಈಗ ಈ ವರ್ಷನೂ ವ್ಯಾಪಾರ ಕಮ್ಮಿನೇ. ಯಾಕೆ ಡಲ್ ಆಗಿರೋದಕ್ಕೆ ಏನ್ ರೀಸನ್ ಸರ್? ಅದು ದನ ಎಮ್ಮೆ ಕುಯ್ಯೋದ್ರಿಂದ ಕೊಟ್ಟಿದಾರಲ್ಲ, ಆದ್ರಿಂದ ಡಲ್ ಆಗಿದೆ. ಬಂದವರೆಲ್ಲ ಸಿಕ್ಕಾಪಟ್ಟೆ ಚೌಕಾಸಿ ಮಾಡ್ತಿದಾರಾ ಅಥವಾ ಆರಾಮಾಗಿ ನೀವ್ ಹೇಳಿರೋ ಪ್ರೈಸ್ ಗೆ ತಗೊಂಡೋಗ್ತಿದಾರಾ ಹೇಗೆ? ಇದು ನಾವು 75 ಹೇಳಿದ್ರೆ ಅವ್ರು ಕೇಳದೆ 35-40. ಅಷ್ಟ್ ಕಡಿಮೆ ಕೊಟ್ರೆ ನಿಮ್ಗೆ ಆಗತ್ತಾ? ಯಾಕಂದ್ರೆ ಅಲ್ಲಿಂದ ತರ್ಬೇಕು ಇಲ್ಲಿ, ಅವುಗಳ್ ನೋಡ್ಕೊಬೇಕು. ಲಾಸ್ ಆಗುತ್ತೆ ಮೇಡಮ್ ರೇ, ನಮ್ಗೆ ರೈಟ್ ಅಲ್ಲೇ ಕೊಟ್ಬಿಟ್ಟಿದೀವಿ, ಸಣ್ಣ ಮರಿಗೇನೆ ಕೊಟ್ಬಿಟ್ಟಿದೀವಿ. ಇವತ್ತು ದೊಡ್ಡ ಮರಿ ತಗೊಂಬರೋಕೆ ರೈಟ್ ಜಾಸ್ತಿನೇ, ಅದ್ರಿಂದ ನಾವು ಮೇಲೆ ಒಂದ್ 3,000 ಇಟ್ಕೊಂಡು ಹೇಳಿದ್ರು. ಅವ್ರು ಕೇಳದೆ 35-40 ಕೇಳ್ತಾರೆ ಈ ತರ. ವ್ಯಾಪಾರ ಮಾಡೋದಕ್ಕೆಲ್ಲ ಫ್ರೀನಾ ಹೇಗೆ? ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಫ್ರೀ, ಅದ್ರಿಂದ ಕಟ್ಟಿದೀವಿ ಮೇಡಮ್. ಅವರೆಲ್ಲ ಬಿಡ್ತೀನಿ. ನೀವು ನಿನ್ನೆ ಕ್ಲೀನ್ ಖಾಲಿ ಮಾಡಿಸೋರು ಮೈದಾನದಿಂದ, ಅಲ್ಲಿಂದ ತಂದೆ ಇಲ್ಲ ಹಾಕಿದೀವಿ ಮೇಡಮ್. ಇಲ್ಲೇ ಮಲ್ಕೊಳ್ತೀರಾ ಹೇಗೆ? ಎಲ್ಲ ಇಲ್ಲೇ ಮಲ್ಕೊತೀವಿ. ಏನಾರ ಮಲ್ಕೊಂಡ್ ನಿದ್ದೆ ಹೋಗ್ಬಿಟ್ರೆ ಕತ್ಕೊಂಡೆ ಹೊಟ್ಟೋಯ್ತಾರೆ ಇಲ್ಲಿ ಮರಿನ. ಇನ್ಸಿಡೆಂಟ್ ಅಲ್ಲಿ ಮೈದಾನದಲ್ಲಿ ನಡೆದಿದೆ. 22,000 ಹೇಳ್ತೀವಿ ಸರ್. ಲಾಸ್ಟ್ ಇಯರ್ ಕಮ್ಮಿ ಇತ್ತು ರೇಟು, ಈ ವರ್ಷ ಫುಲ್ ಜಾಸ್ತಿ ಆಗಿದೆ. ಒಂದು 500-400 ಜಾಸ್ತಿ ಮಾಡಿದ್ದಾರೆ ರೇಟು. ಇವಾಗ ನೋಡಿ 13-14 ತಗೊಳ್ತಾ ಇದೆ, ಇವಾಗ 20-18 ಹೇಳ್ತಾ ಇದಾರೆ ಅವರು. ತಗೊಂಡಿದ್ದಾರೆ ಒಂದ್ ಬೆಳಿಗ್ಗೆ, ಇನ್ನೊಂದ್ ಬೇಕ ನಮ್ ಸಿಸ್ಟರ್ ಗೆ, ಅದಕ್ಕೆ ಕೇಳೋಣ ಅಂತ. ರೇಟ್ ಜಾಸ್ತಿ ಆಗಿದೆ, 500 ಜಾಸ್ತಿ ಹೇಳ್ತಾ ಇದಾರೆ. ಇಲ್ಲ ಲಾಸ್ಟ್ ಇಯರ್ ಇಂದ ಫುಲ್ ಈ ವರ್ಷ ಅಲ್ಲ, ಜಾಸ್ತಿ ರೇಟ್ ಆಗಿದೆ ಅದಕ್ಕೆ. ಜೊತೆಗೆ ಇವ್ರು ಹೇಳ್ತಾ ಇರೋದು ಮಂಡ್ಯದಿಂದ ನಾವು ಬರ್ತಾ ಇದೀವಿ, 3 ವರ್ಷದಿಂದ ವ್ಯಾಪಾರ ಸ್ವಲ್ಪ ಡೌನ್ ಆಗ್ತಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದಾರೆ. ಆದ್ರೆ ಬನ್ನೂರ್ ಕುರಿಗೆ ನಾವು ಡಿಮ್ಯಾಂಡ್ ಏನಿದೆ, ಸೊ ಜನರು ತಗೊಂಡೋಗ್ತಾ ಇದಾರಂತೆ. ಗಮನಿಸಬಹುದು ಕಸ್ಟಮರ್ಸ್ ಕೂಡ ಬರ್ತಿದ್ದಾರೆ. ಸೊ ಇವರು 23,000 ಅಂತ ಈ ಒಂದು ಕುರಿಗೆ ಹೇಳ್ತಾ ಇದಾರೆ. ಸೊ ಅವರು 20,000 ಫೈನಲ್ ಅಂತ ಹೇಳ್ತಾ ಇದಾರೆ. ಸೊ ಅಂದ್ರೆ ವ್ಯಾಪಾರ ಚೌಕಾಸಿ ಎಲ್ಲ ಕೂಡ ನಡೀತಾನೆ ಇದೆ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.